ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತು ತಜ್ಞರಾದ ಶ್ರೀ ವಾಸುಗುರು ಗಿರೀಶ್ ಗುರುಜಿಯವರು. ವೀಕ್ಷಕರೇ, ಪ್ರತಿ ಶುಕ್ರವಾರ ಹಾಗೂ ಶನಿವಾರ ಗುರುಜಿಯವರನ್ನ ಉಚಿತ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಗೂ ಕರೆ ಮಾಡಿ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು. ಬನ್ನಿ, ಅಕ್ಟೋಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನ ಗುರುಜಿಯವರೊಂದಿಗೆ ತಿಳಿದುಕೊಳ್ಳೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ಅಕ್ಟೋಬರ್ ತಿಂಗಳ ಸಿಂಹ ರಾಶಿಯ ನಾವು ರಾಶಿ ಭವಿಷ್ಯ ನೋಡೋದಾದ್ರೆ ಯಾವ ರೀತಿಯ ಫಲ ಅಂದ್ರೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು. ಪ್ರಯತ್ನ ಪಟ್ಟರೆ ಉತ್ತಮ ಫಲಗಳಿಗೆ ನೀವು ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ನಿಮ್ಮ ಈ ಅಕ್ಟೋಬರ್ ತಿಂಗಳಲ್ಲಿ ರವಿ ಮತ್ತೆ ಶುಕ್ರ ಈ ಎರಡು ಗ್ರಹಗಳು ಶುಭ ಫಲ ಕೊಡ್ತಿದೆ. ಉಳುಕಿದ ಎಲ್ಲ ಗ್ರಹಗಳು ತಟಸ್ಥವಾಗಿದೆ ಅಂದ್ರೆ ಅವಾಗ ಕೊಡುವಂತ ಅಶುಭ ಫಲಗಳಿಗೆ ತಡೆ ಉಂಟಾಗ್ತಿದೆ. ಹಾಗಾಗಿ ನೀವು ಮಾಡುವ ಪ್ರಯತ್ನಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರಾ ಆ ರೀತಿ ಯಶಸ್ಸನ್ನ ಕಾಣಬಹುದು. ಯಾವುದೇ ವೃತ್ತಿಯಲ್ಲಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ವ್ಯವಸಾಯ ಮಾಡೋರಾಗಿರ್ಬೋದು, ಅವರ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಇಲ್ಲ ಅಂದ್ರೆ ಗ್ರಹಗಳ ಪ್ರಕಾರ ಮಿಶ್ರ ಫಲ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ರವಿ ನೋಡಿ, ನಿಮಗೆ ರವಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ರವಿ ಮತ್ತೆ ಕುಜ, ನಿಮಗೆ ಭಾಗ್ಯಾಧಿಪತಿಯಾದ ಕುಜನ ಜೊತೆಗೆ ಲಗ್ನಾಧಿಪತಿ ರವಿ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಅಂದ್ರೆ ಏನಾಗುತ್ತೆ, ನಿಮ್ಗೆ ಅಂದುಕೊಂಡಂತ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಆಗುತ್ತೆ, ಆದ್ರೆ ಪ್ರಯತ್ನದ ಮುಖಾಂತರ. ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವಂತ ಸಾಧ್ಯತೆಗಳಿದೆ. ಮೊದಲನೇ ಹಂತದಲ್ಲಿ ಈ ರೀತಿ ಫಲ ನೋಡಬಹುದು. ಯಾಕಂದ್ರೆ ರವಿ ಒಂದೇ ಗ್ರಹ ಈ ತಿಂಗಳಲ್ಲಿ ಸ್ಥಾನ ಪರಿವರ್ತನೆ ಆಗ್ತದೆ. ಶುಕ್ರ ಆಗ್ತಾನೆ ನಾಲ್ಕನೇ ತಾರೀಕಿಗೆ, ಅವನು ಅಷ್ಟೊಂದು ಪ್ರಭಾವ ಬೀರೋದಿಲ್ಲ. ರವಿ ನಿಮಗೆ ಅಂದ್ರೆ ನಿಮ್ಮ ಗೌರವ, ಕೀರ್ತಿ, ಯಶಸ್ಸು, ತಾಯಿ ನಿಮ್ಮ ತಾಯಿಯಿಂದ ನಿಮಗೆ ಹೆಚ್ಚಿನ ಗೌರವ ಬರುವಂತ ಸಾಧ್ಯತೆ. ತಂದೆಯಿಂದ ಸ್ವಲ್ಪ ಮನಸ್ತಾಪಗಳು, ಇಲ್ಲ ತಂದೆ ಯಾವುದೋ ಒಂದು ರೀತಿ ನಿರಸ ಮುರುಸುಗಳು, ಇಲ್ಲಾಂದ್ರೆ ಮನೆಯಲ್ಲಿ ಹಿರಿಯರ ಜೊತೆಗೆ ವಾದ ವಿವಾದಗಳು ಆಗುವಂತ ಸಾಧ್ಯತೆ ಇರುತ್ತೆ. ಆ ಮಾತನ್ನ ಜಾಸ್ತಿ ಬೆಳವಣಿಗೆ ಆಗಿ ಬಿಡಬಾರ್ದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳು, ಮನಸ್ತಾಪಗಳು ಬರುವಂತ ಸಾಧ್ಯತೆ, ಅಂದ್ರೆ ನಿಮ್ಮ ಸಂತೋಷಕ್ಕೆ ತಕ್ಕ ಮಟ್ಟಿಗೆ ಧಕ್ಕೆ ಬರುತ್ತೆ. ಸೊ ಏನಾಗುತ್ತೆ, ನೀವು ಮಾಡುವ ಪ್ರಯತ್ನ ಯಾವ ರೀತಿ ಇರುತ್ತೋ ಆ ರೀತಿಯ ಫಲವನ್ನ ನಾವಿಲ್ಲಿ ರವಿ ಮತ್ತೆ ಕುಜನ ಯುತಿ ದ್ವಿತೀಯ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಏನಿರುತ್ತೆ, ನಿಮ್ಮ ಏನ್ ಇಷ್ಟ ಇರುತ್ತೋ ಆ ಕೆಲಸದಲ್ಲಿ ನಿಮ್ಮ ಪ್ಯಾಷನ್ ಏನಿರುತ್ತೋ ಅದರಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನ ಕಾಣಬಹುದು ಈ ಬರುವಂತ ದಿನಗಳಲ್ಲಿ. ಜೊತೆಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಧನಲಾಭ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಅಂದ್ರೆ ಯಾವ ರೀತಿ ಧನಲಾಭ ಅಂದ್ರೆ ನೋಡಿ, ಯಾರೋ ಒಂದು ವ್ಯವಸಾಯ ಮಾಡ್ತಿರ್ಬೋದು, ಅಂದ್ರೆ ಯಾರೋ ಒಂದು ಹೈನುಗಾರಿಕೆ ಮಾಡ್ತಿರ್ಬೋದು, ಯಾವುದೋ ಒಂದು ತೋಟಗಾರಿಕೆ ಮಾಡ್ತಿರ್ಬೋದು, ಇಲ್ಲಾಂದ್ರೆ ಪಶು ಸಾಕಾಣಿಕೆ ಮಾಡ್ತಾರೆ, ಭೂಮಿ ಸಂಬಂಧಿತ ಯಾವುದೇ ವೃತ್ತಿಯಲ್ಲಿರಲಿ, ಅವರಿಗೆ ಈ ತಿಂಗಳಲ್ಲಿ ನಿರೀಕ್ಷೆಗೆ ಮೀರಿದಂತ ಆದಾಯ ಮತ್ತೆ ಲಾಭದ ಹಣಕಾಸಿನ ಸ್ಥಿತಿ ಉತ್ತಮ ಆಗುವಂತ ಸಾಧ್ಯತೆ. ಇಲ್ಲ ಅಂದ್ರೆ ಏನಂತೆ, ವಾಹನ ವ್ಯಾಪಾರಗಳಿರ್ಬೋದು, ವಾಹನ ಕ್ರಯ ವಿಕ್ರಯ ಮಾಡ್ತಿರೋ ಅಂತವ್ರಿಗೆ ಸ್ವಲ್ಪ ಉತ್ತಮವಾದ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾರಾದರೂ ವಿದೇಶಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ಉಂಟಾಗ್ತದೆ. ಯಾಕಂದ್ರೆ ಕುಜ ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾಗ ವಿದೇಶಕ್ಕೆ ಹೋಗಿ ಯಾವುದೋ ಒಂದು ಸರ್ಕಾರಿ ಸಂಬಂಧಿತ ಯಾವುದೋ ಒಂದು ಡಾಕ್ಯುಮೆಂಟೇಷನ್ ಆಗಲಿ ಅದರ ಸಮಸ್ಯೆಗಳಾಗುವಂತ ಸಾಧ್ಯತೆ. ಹಾಗಾಗಿ ರವಿ ಮತ್ತೆ ಕುಜನ ಸ್ಥಿತಿ ದ್ವಿತೀಯ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲವನ್ನ ಕೊಡ್ತಾನೆ ಹಾಗೂ ಕುಜ ತಟಸ್ಥಾ ಇದ್ದಾನೆ, ಅವನು ಕೊಡುವಂತ ಅಶುಭ ಫಲ ಕೊಡುವಂತ ಪ್ರಯತ್ನ ಆಗುತ್ತೆ. ಇನ್ನೊಂದು ಏನು ಎಚ್ಚರಿಕೆ ವಹಿಸಬೇಕು ಈ ಬರುವಂತ ತಿಂಗಳಲ್ಲಿ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ನಿಮ್ಮ ಇಷ್ಟ ವಸ್ತು ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದೊಂದು ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಥಿಂಗ್ಸ್ ನ ನೀವು ಮರೆತು ಬರೋದು, ಇಲ್ಲಾಂದ್ರೆ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ನಿಮ್ ಗೋಲ್ಡ್ ಇರ್ಬೋದು, ನಿಮ್ ಚೈನ್ ಇರ್ಬೋದು, ನಿಮ್ಮ ವ್ಯಾಲೆಟ್ ಇರ್ಬೋದು, ನಿಮ್ಮ ದುಡ್ಡು ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾವ್ದೊಂದು ವಸ್ತು ಇಟ್ಟಿರ್ತೀರ ಅದನ್ನ ಎಲ್ಲೋ ಕಳೆದುಕೊಳ್ಳುವಂತ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಯಾವಾಗ ರವಿ ಎರಡನೇ ಹಂತದಲ್ಲಿ ಅಂದ್ರೆ 17ನೇ ತಾರೀಕಿನಂತ ಸ್ಥಾನ ಪರಿವರ್ತನೆ ಆಗ್ತಾನೆ, ಆವಾಗ ಏನಾಗುತ್ತೆ ನಿಮಗೆ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ. ಅಂದ್ರೆ ನಿಮಗೆ ಕೆಲಸದಿಂದ ಗೌರವ, ಕೀರ್ತಿ, ಯಶಸ್ಸು, ಆವಾಗ ಏನಾಗುತ್ತೆ ಸ್ವಲ್ಪ ನೀವು ಏನು ಕೆಲಸ ಮಾಡಿರ್ತೀರ ಅದಕ್ಕೆಲ್ಲ ಪ್ರಶಂಸೆ, ನನಗೆ ಗೌರವ, ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಇನ್ನಷ್ಟು ಮೆಲುಗು ಸಿಗುತ್ತೆ. ಯಾರಾದರೂ ಜಾಬ್ ಬದಲಾವಣೆ ಯೋಚನೆ ಮಾಡ್ತಿದ್ರು, ಇಲ್ಲಾಂದ್ರೆ ಸ್ಥಳ ಬದಲಾವಣೆ ಯೋಚನೆ ಮಾಡ್ತಿದ್ರು, ಜಾಬ್ ಚೇಂಜ್ ಮಾಡುವಂತ ಅವಕಾಶಗಳಿಗೆ ಹೊರಗು ಒದಗಿ ಬರುವಂತ ನಿಮಗೆ ಎಲ್ಲಾ ಸಾಧ್ಯತೆ ಕೊಡುವ ರವಿ ಕೂಡ ಸ್ಥಾನ ಪರಿವರ್ತನೆ ಆದಾಗ ನಿರೀಕ್ಷೆ ಮಾಡಬಹುದು. ಜೊತೆಗೆ ಬುಧ ಮತ್ತೆ ಶುಕ್ರ ತೃತೀಯ ಸ್ಥಾನದಲ್ಲಿದ್ದಾರೆ ಅಂದ್ರೆ ತೃತೀಯ ಸ್ಥಾನ ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದರೆ ನಿಮಗೆ ದಶಮದ ವೃತ್ತಿ ಕಾರಕಗಳ ದಶಮದಲ್ಲಿದ್ದಾಗ ಏನಂತೆ ಕೆಲಸ ಕಾರ್ಯಗಳ ಬಗ್ಗೆ ವ್ಯಾಪಾರಿಗಳು ಯಾರಿರ್ತಾರೆ ಮುಖ್ಯವಾಗಿ ಅವರಿಗೆ ಹೊಸ ಹೊಸ ಮಾರ್ಗ ಮತ್ತೆ ಹೊಸ ಪ್ರಯೋಗಗಳು ಮಾಡುವಂತ ಒಂದು ಅವಕಾಶಗಳು ಒದಗಿ ಬರುವಂತ ಸಾಧ್ಯತೆ. ಅವರು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ನಡೆಯುವ ಸಾಧ್ಯತೆ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಜೊತೆಗೆ ನಿಮ್ಮ ಅಕ್ಕ ಇರ್ಬೋದು, ಇಲ್ಲ ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ತಂಗಿ ಇರ್ಬೋದು, ಅವರಿಂದ ನಿಮಗೆ ಸಹಾಯ ಹಸ್ತ
ನಿರೀಕ್ಷೆ ಮಾಡಬಹುದು. ಇಲ್ಲಾಂದ್ರೆ ಅವರು ನಿಮ್ಮಿಂದ ಸಹಾಯ ಕೇಳಬಹುದು, ಇಲ್ಲ ಮಿತ್ರರಿಂದ ಸಹಾಯ ಆಗುವಂತ ಸಾಧ್ಯತೆ ಎಲ್ಲ ರೀತಿ. ಮತ್ತೆ ಯಾರಾದ್ರೂ ಅತ್ತೆ ಸೊಸೆ ಕಲಹಗಳ ಮನೆಯಲ್ಲಿ ಕಲಹಗಳಿದ್ರೆ ಅದಕ್ಕೂ ಸ್ವಲ್ಪ ಮಟ್ಟಿಗೆ ಕಡಿವಾಣ ಬೀಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧ ಮತ್ತೆ ಶುಕ್ರ ತೃತೀಯ ಸ್ಥಾನದಲ್ಲಿದ್ದಾಗ ನಿಮ್ಗೆ ಇಚ್ಛಾಶಕ್ತಿ ಅಂದ್ರೆ ನೀವೇನು ಅನ್ಕೊಂಡಿರ್ತೀರ ಅದೆಲ್ಲ ಕೂಡ ಎಕ್ಸಿಕ್ಯೂಟ್ ಮಾಡ್ತಾನೆ. ಶುಕ್ರ ಅಂದ್ರೆ ಸುಖದಿಂದ ಆಗಿ ಅಂದ್ರೆ ಆರಾಮಾಗಿರುತ್ತೆ. ಯಾವುದೇ ರೀತಿಯ ಬಂಧು ಬಾಂಧವರಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಕೂಡ ಇರೋದಿಲ್ಲ, ಇದ್ರೂ ಕೂಡ ಒಂದು ರೀತಿಯ ಒಂದು ಹೊಂದಾಣಿಕೆ ಬೆಳೆದು ಬರುವಂತ ಸಾಧ್ಯತೆ ಕೂಡ ನಾವಿಲ್ಲಿ ತೃತೀಯ ಸ್ಥಾನದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ ಏನಾಗುತ್ತೆ, ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಈ ಬರುವಂತ ದಿನಗಳಲ್ಲಿ, ಯಾಕಂದ್ರೆ ನಿಮಗೆ ಈ ತಿಂಗಳ ಆದ ನಂತರ ಗುರುವಿನ ಬಲ ಬರುತ್ತೆ. ಗುರು ಕೊನೆಯ ಹಂತದಲ್ಲಿದ್ದಾನೆ, ಅವನ ಮೂಮೆಂಟಮ್ ಇದೆ. ಇವಾಗ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತವ್ರಿಗೆ ಸಂತಾನ ಭಾಗ್ಯ ಬರುವಂತ ತಿಂಗಳ ಕೊನೆಯ ಹಂತದಲ್ಲಿ, ಇಲ್ಲ ಯಾರಿಗಾರೇ ಗರ್ಭಧಾರಣೆ ಆಗುವಂತ ಇಲ್ಲಾಂದ್ರೆ ಸಿಹಿ ಸುದ್ದಿ ಬರುವಂತ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಹಣಕಾಸಿನ ವಿಚಾರವಾಗಿರುವುದು ನಿಮ್ಮ ಭಾಗ್ಯ ವೃದ್ಧಿ ಕೊನೆ ಹಂತದಲ್ಲಿ ಈ ತಿಂಗಳು ಯಾವಾಗ ಕೊನೆ ಹಂತ ಬರ್ತಾ ಹೋಗುತ್ತೋ, ನೀವು ಅಂದುಕೊಂಡ ಕೆಲಸ ಹಣಕಾಸಿನ ವಿಷಯ ಆಗಿರ್ಬೋದು, ನಿಮಗೆ ವಿದ್ಯಾರ್ಥಿಗಳಿಗೆ ಓದಿನ ವಿಚಾರವಾಗಿರ್ಬೋದು, ನಾವು ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ಪ್ರಯತ್ನ ಮಾಡ್ತಿದ್ರೆ ಅದರಿಂದಾಗಿ ನಿಮಗೆ ಅನುಕೂಲಗಳಾಗತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಸೊ ಹಾಗಾಗಿ ಗುರು ಕೂಡ ಸ್ಥಾನ ಪರಿವರ್ತನೆ ಆಗ್ತಾ ಇದೆ, ಜೊತೆಗೆ ರವಿ ಕೂಡ ಎರಡನೇ ಹಂತದಲ್ಲಿ ತೃತೀಯ ಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ರೀತಿಯ ವಿದೇಶಕ್ಕೆ ಹೋಗೋರಿಗೆ ಏನು ಅನಾನುಕೂಲತೆ ಇತ್ತು ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಅನುಕೂಲಗಳಾಗಿ ನೀವು ಯಶಸ್ಸನ್ನು ಕಾಣಬಹುದು. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದಾರೆ ಅವರಿಗೆ ತುಂಬಾ ಉತ್ತಮವಾದ ಒಂದು ಅವಕಾಶ ವರದಿಗೆ ಬರುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಅನ್ಕೊಂಡಂತ ಕೆಲಸ ಕಾರ್ಯಗಳು, ಹಿರಿಯರ ಮಾರ್ಗದರ್ಶನ, ನಿಮ್ಗೆ ಇಷ್ಟು ದಿವಸ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ರೆ, ನಿಮಗೆ ಪರ್ಸನಲ್ ಲೋನ್ ಆಗಿರ್ಬೋದು, ಯಾವ್ದಾದ್ರು ಒಂದು ಎಜುಕೇಶನ್ ಲೋನ್ ಆಗಿರ್ಬೋದು, ಇಷ್ಟು ದಿನ ಅಡೆತಡೆ ಉಂಟಾಗಿತ್ತಲ್ಲ ಅದು ನೀವು ಎರಡನೇ ಹಂತದಲ್ಲಿ ಪ್ರಯತ್ನ ಮಾಡಿ ಸಂಪೂರ್ಣವಾಗಿ ನಿಮಗೆ ಆ ಲೋನ್ ಸಿಗುವಂತ ಸಾಧ್ಯತೆ ಇರುತ್ತೆ. ಸಾಲ ತೀರಿಸುವಂತ ಅವಕಾಶಗಳು ಕೂಡ ಒದಗಿ ಬರುವಂತ ಸಾಧ್ಯತೆ. ಯಾವ ರೀತಿ ಅಂತಂದ್ರೆ ನಿಮ್ಮ ಪತ್ನಿಯ ಮುಖಾಂತರ, ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ವ್ಯಾಪಾರ ಮಾಡ್ತಿದ್ರಿ, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ರಿ, ಅವರ ಮುಖಾಂತರ ನಿಮ್ಮ ಆದಾಯ ಹೆಚ್ಚಳ ಆಗುವಂತ ಸಾಧ್ಯತೆ. ಯಾಕಂದ್ರೆ ಶನೇಶ್ವರ ಪಂಚಮದಲ್ಲಿ ಇದ್ದಾನೆ, ಯಾಕಂದ್ರೆ ಅವನು ತಟಸ್ಥನಾಗಿದ್ದಾನೆ, ಅವನಿಗೆ ಗುರು ನಿಮಗೆ ಅವನ ಚತುರ್ಥದಲ್ಲಿ ಇರೋದ್ರಿಂದ ನೀವು ವೇದ ಉಂಟು ಅವನು ಕೊಡುವಂತ ಅಶುಭ ಫಲಕ್ಕೆ ತಡೆ ಉಂಟಾಗತ್ತೆ. ಹಾಗಾಗಿ ಏನಾಗುತ್ತೆ, ನೀವು ಮಾಡುವಂತ ವ್ಯಾಪಾರ ವ್ಯವಹಾರ ಪಾರ್ಟ್ನರ್ಶಿಪ್ ವ್ಯಾಪಾರದಲ್ಲಿ ಇರ್ತೀರಾ, ವಿದೇಶದಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಅಂಥವ್ರಿಗೆ ಆದಾಯ ಲಾಭದ ಮಟ್ಟ ಚೆನ್ನಾಗಿರುತ್ತೆ. ಯಾಕಂದ್ರೆ ತಮಕ್ಕೆ ಲಾಭ ಸ್ಥಾನದಲ್ಲಿದ್ದಾನೆ ಶನೇಶ್ವರ. ಹಾಗಾಗಿ ಶನೇಶ್ವರನ ಕೊಡುವಂತ ಅಶುಭ ಫಲ ಇದ್ರೂ ಕೂಡ ಅದಕ್ಕೆ ತಡೆ ಉಂಟಾಗಿ ಶುಭ ಫಲವನ್ನ ಜಾಸ್ತಿ ನೀವು ನಿರೀಕ್ಷೆ ಮಾಡಬಹುದು. ಪತಿ ಪತ್ನಿಯರಲ್ಲಿ ಮನಸ್ತಾಪ ಇದ್ರೂ ಕೂಡ ಒಂದು ಹೊಂದಾಣಿಕೆ ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀರಾ, ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಆರೋಗ್ಯವನ್ನ ರಿಕವರಿ ಮಾಡಬಹುದು. ಯಾಕಂದ್ರೆ ಶನೇಶ್ವರ ಇವಾಗ ಅವನು ಸ್ಥಾನ ಪರಿವರ್ತನದಲ್ಲಿದ್ದಾನೆ, ಅಂದ್ರೆ ಇನ್ನು 6 ತಿಂಗಳಲ್ಲಿ ಷಷ್ಠ ಸ್ಥಾನಕ್ಕೆ ಹೋಗ್ತಾನೆ. ಎಂಥದೇ ದೊಡ್ಡ ರೋಗಗಳಿದ್ರೂ ಕೂಡ ನಿಮಗೆ ಹತೋಟಿಗೆ ತರಬಹುದು, ಇಲ್ಲಾಂದ್ರೆ ಸಂಪೂರ್ಣವಾಗಿ ಗುಣಮುಖರಾಗಬಹುದು. ಅದಕ್ಕೆ ಆದಂತ ನೀವು ಪ್ರಯತ್ನ ಮಾಡಿದ್ರೆ ಈ ಯೋಗ ಇದೆ ನಿಮಗೆ ಸಿಂಹ ರಾಶಿಯವರಿಗೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ವೃತ್ತಿ ಬದಲಾವಣೆಯನ್ನು ತೋರಿಸುತ್ತೆ ಈ ಒಂದು ತಿಂಗಳಲ್ಲಿ. ಯಾಕಂದ್ರೆ ನೀವು ಸ್ವಲ್ಪ ಜಾಗೃತರಾಗಿರಬೇಕು, ನಿಮ್ಮ ಶತ್ರುಗಳಿಂದಾಗಿರಬಹುದು, ನಿಮ್ಮ ವೃತ್ತಿಯಲ್ಲಿ ಕಾಂಪಿಟೇಷನ್ ಇರ್ಬೋದು, ಅದರ ಬಗ್ಗೆ ಈ ಒಂದು ತಿಂಗಳು ಜಾಗರೂಕರಾಗಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನೀವು ಅಂದುಕೊಂಡಂತ ಎಲ್ಲಾ ಸಫಲತೆಗಳನ್ನ ಕಾಣುವಂತ ಸಾಧ್ಯತೆ ಇರುತ್ತೆ. ರಾಹು ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಾನಾ ರೀತಿಯ ವ್ಯವಹಾರ ವ್ಯಾಪಾರಗಳಿಗೆ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತಾನೆ. ವಿದೇಶದ ಮುಖ್ಯವಾಗಿ ಯಾರು ವಿದೇಶದಲ್ಲಿ ಈಗಿದ್ದಾರೋ ಸಿಂಹ ರಾಶಿ ನಿಮ್ಮ ಲಗ್ನದವರು, ಅವರಿಗೆ ತುಂಬಾ ಉತ್ತಮವಾದ ಸಮಯ ಅಂತ ಹೇಳ್ತೀವಿ. ಗುರು ಯಾವಾಗ ಬದಲಾವಣೆ ಆಗ್ತಾನೆ ಮುಂದಿನ ಬರುವಂತ ದಿನಗಳಲ್ಲಿ, ತುಂಬಾನೇ ಅದ್ಭುತವಾದ ಫಲವಂದ್ರೆ ವಿದೇಶದಿಂದ ಹಣ ಧನ ಸಂಗ್ರಹಣೆ ಮಾಡುವಂತ ಅವಕಾಶಗಳು ಎಲ್ಲಾ ರೀತಿಯಲ್ಲಿ ಒದಗಿ ಬರುತ್ತೆ. ಎಷ್ಟೇ ಕಮಿಟ್ಮೆಂಟ್ ಇದ್ರೂ ಕೂಡ ಬರುವಂತ ದಿನಗಳಲ್ಲಿ ಮೊದಲನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ, ಎರಡನೇ ಹಂತದಲ್ಲಿ ತುಂಬಾ ರೀತಿಯ ಅನುಕೂಲಗಳಾಗುವಂತ ಸಾಧ್ಯತೆ ಇದೆ. ಭೂಮಿ ಸಂಬಂಧಿತ ಯಾವುದೇ ರೀತಿಯ ಏನಾದರೂ ವಾದ ವಿವಾದಗಳಿದ್ರೆ ಇದೊಂದು ತಿಂಗಳು ಮಾತ್ರ ಸ್ವಲ್ಪ ತಡ್ಕೊಂಡ್ರೆ ಅನುಕೂಲಗಳಾಗುತ್ತೆ. ಇಲ್ಲಾಂದ್ರೆ ಅಷ್ಟಮಾಧಿಪತಿಯಾಗಿ ಗುರು ಚತುರ್ಥದಲ್ಲಿ ಕೂತಾಗ ನಿಮ್ಮ ಕೈಯಾರೆ ನೀವೇ ಮಿಸ್ಟೇಕ್ ಮಾಡಿಕೊಂಡು ಅದಕ್ಕೆ ಸಮಸ್ಯೆಗೆ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಗುರುವಿನ ಸ್ಥಾನ ಪರಿವರ್ತನೆ ಆಗ್ತಿದೆ, ಸ್ವಲ್ಪ ತಾಳ್ಮೆಯಿಂದ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇಟ್ಕೊಂಡ್ರೆ, ಸಾಲ ಇಲ್ಲ ಏನಾದ್ರೂ ತರ್ತಿದ್ರೆ ಅಂದ್ರೆ ಇದೊಂದು ತಿಂಗಳು ಅವಾಯ್ಡ್ ಮಾಡಿ, ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ಯಾವುದೇ ರೀತಿಯ ಹೊಸ ಕಮಿಟ್ಮೆಂಟ್ಗೆ ಬೈಂಡ್ ಆಗೋದಕ್ಕಿಂತ ಮುಂಚೆ 4 ಸರಿ ಯೋಚನೆ ಮಾಡಿ. ಇದೊಂದು ತಿಂಗಳು ಸ್ವಲ್ಪ ತಾಳ್ಮೆ ಇದ್ದಿದ್ರೆ ನಿಮಗೆ ಬರುವಂತ ದಿನಗಳಲ್ಲಿ ಏನು ಮಿಶ್ರ ಫಲ ಇದೆಯಲ್ಲ ಅದನ್ನು ಉತ್ತಮವಾಗಿ ನೀವು ಬದಲಾವಣೆ ಮಾಡ್ಕೋಬಹುದು ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಮಿಶ್ರ ಫಲ ಅಂತ ಗುರುಜಿಯವರು ತಿಳಿಸ್ಕೊಂಡಿದ್ದಾರೆ. ವೀಕ್ಷಕರೇ, ಪ್ರತಿ ಶುಕ್ರವಾರ ಹಾಗೂ ಶನಿವಾರ ಗುರುಜಿಯವರನ್ನ ಉಚಿತ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆಗೂ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ನಮಸ್ಕಾರ.